ರೀ, ಹೇಗಿದೆ ಈಗ ತಲೆನೋವು? ಹಾಗೆ ಇದೆ ಊರ್ಮಿಳ. ಯಾಕೆ ಹೇಗಾಯ್ತು? ಡಾಕ್ಟರ್ ಹತ್ರ ಹೋಗೋಣವಾ? ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಡಾಕ್ಟರ್ ಹತ್ರ ಹೋಗ್ತಾರ? ಸ್ವಲ್ಪ ಹೊತ್ತು ಹೋದ್ರೆ ಅದೇ ಸರಿ ಹೋಗುತ್ತೆ. ನೀನೇನು ಚಿಂತೆ ಮಾಡಬೇಡ. ಕಮ್ಮಿ ಆಗುತ್ತೆ ಅಂತ ಬಿಟ್ಟರೆ ಅದು ದೊಡ್ಡದಾಗಿ ತಾನೇ ಹೋಗುತ್ತೆ. ಯಾವುದನ್ನೂ ನೆಗ್ಲೆಕ್ಟ್ ಮಾಡಬಾರ್ದು ರೀ. ಈಗ ಅಕ್ಕ ಮತ್ತೆ ಸತ್ಯನ ನೋಡಿ. ಮೊದಮೊದಲು ಅಕ್ಕ ಸತ್ಯನ ದೂರ ಇಡ್ತಿದ್ಲು, ಆದರೆ ಈಗ ಅದೇ ದೊಡ್ಡದಾಗಿ ಕೂತಿದೆ. ಇವತ್ತಂತೂ ಸತ್ಯ ಮಾಡಿದ ಊಟನ ತಿನ್ನದೇ ಇಲ್ಲ ಅಂತ ಕೂತ್ಕೊಂಡ್ಬಿಟ್ಲು ಅಕ್ಕ. ಹೌದಾ? ಅದಕ್ಕೆ ಯಾಕೋ ಈ ಸತ್ಯನ ವಿಚಾರದಲ್ಲಿ ತುಂಬಾ ಹಠ ಮಾಡ್ತಾ ಇದ್ದಾರೆ. ಆದರೆ ಸತ್ಯ ಪಾಪ ರೀ, ಅಕ್ಕನ ಮನಸ್ಸನ್ನು ಗೆಲ್ಲಬೇಕು ಅಂತ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತಿದ್ದಾಳೆ. ಆದರೆ ಅವಳಿಗೆ ಸೋಲು ಆಗ್ತಾನೆ ಇದೆ. ಯೋಚನೆ ಮಾಡಬೇಡ ಊರ್ಮಿಳ, ಎಲ್ಲ ಪ್ರಯತ್ನಕ್ಕೂ ಪ್ರತಿಫಲ ಇದ್ದೇ ಇರುತ್ತೆ. ಸತ್ಯನಿಗೂ ಅವಳಿಗೆ ಅಂತ ಒಂದು ಒಳ್ಳೆ ದಿನ ಬಂದೇ ಬರುತ್ತೆ. ಅವತ್ತು ಅವಳಿಗೆ ಒಳ್ಳೇದಾಗೆ ಆಗುತ್ತೆ. ಅಷ್ಟಾದರೆ ಸಾಕು ರೀ, ಅತ್ತೆ ಸೊಸೆ ಒಂದಾದರೆ ನನಗೆ ಅಷ್ಟೇ ಸಾಕು. ಕೈ ತೊಳಿಬೇಡಿ. ಯಾಕೆ? ಹೇಳ್ತೀನಿ ಅತ್ತೆ. ಸತ್ಯ, ಅಕ್ಕಂದು ಊಟ ಆಯ್ತಲ್ಲ, ಕೈ ತೊಳಿಲಿ ಬಿಡು. ಚಿಕ್ಕತ್ತೆ ಹೇಳ್ತೀನಿ ರೀ ಅತ್ತೆ, ಒಂದೇ ನಿಮಿಷ. ಮತ್ತೆ ನಿಂದು ಹೊಸದಾಗಿ ಚಾನ್ಸ್ ಸಿಕ್ಕರೆ ಸಾಕು, ಏನಾದರೂ ಒಂದು ಶುರು ಹಚ್ಕೊಂಡ್ಬಿಡ್ತೀಯ ಅಲ್ವಾ? ಹೊಸ ಡ್ರಾಮಾ ಇರಬೇಕಮ್ಮ. ಸುಮ್ಮನೆ ಎದ್ದೇಳು ನೀನು, ಇವಳು ಮಾತು ಕೇಳಿದ್ರೆ ಅಷ್ಟೇ. ಕೀರ್ತನ ಅತ್ತೆಗೆ ದೃಷ್ಟಿಯಾಗಿದೆ ಅಂತ ಅನ್ಸುತ್ತೆ, ಅದಕ್ಕೆ ಕಾಲ್ದುಳ್ ತೆಗೆಯೋಣ ಅಂತ. ಮೈ ಗಾಡ್, ನೀನು ನಿನ್ನ ಸ್ಟುಪಿಡ್ ನಂಬಿಕೆಗಳು. ಅತ್ತೆಗೆ ಕಾಲ್ದುಳ್ ತೆಗಿಬೇಕು, ಅದಕ್ಕೆ ಊಟ ಆದ್ಮೇಲೆ ಕೈ ತೊಳಿಬಾರ್ದು, ಹಾಗೆ ಇರಬೇಕು. ನೋಡಿದ್ಯಾ ಸೀತಾ, ನಿನ್ನ ಸೊಸೆಗೆ ನಿನ್ನ ಬಗ್ಗೆ ಎಷ್ಟೊಂದು ಕಾಳಜಿ ಇದೆ ಅಂತ ಈಗ ಅರ್ಥವಾಯ್ತಾ? ಸತ್ಯ, ಇದನ್ನೆಲ್ಲ ನೀನ್ ಯಾವಾಗ ಕಲ್ತ್ಕೊಂಡೆ? ನಮ್ಮನೇಲಿ ಅಮ್ಮ ಗಿರ್ಜಮ್ಮ ಮಾಡ್ತಿದ್ರು. ಅತ್ತೆ, ಈಗ ನಿಮ್ ಹೊಟ್ಟೆನೋ ಹೇಗಿದೆ? ಪರವಾಗಿಲ್ಲ, ಕಡಿಮೆ ಆಯ್ತು.
ವಾವಮ್ಮ ಕಡಿಮೆ ಆಯ್ತಾ, ಸೂಪರ್ ಆಗಿದ್ರೆ. ಸತ್ಯ, ನಿನ್ನ ನಾನು ಏನೋ ಅನ್ಕೊಂಡಿದ್ದೆ, ಆದ್ರೆ ನೀನು ಏನೇನೋ. ನಾನೇನೇ ಮಾಡಿದ್ರು ಇವಳ ಪರನೇ ಆಗ್ತಿದೆಯಲ್ಲ, ಒಟ್ಟಿನಲ್ಲಿ ನನ್ನ ಸಮಯ ಸರಿ ಇಲ್ಲ. ದಿನ ಅತ್ತೆ ಸೊಸೆನ ದಾರಿಗೆ ತರ್ತೀನಿ ಅಂತ ತಕಟಾಯಿ ತಕಟಾಯಿ ಅಂತ ಕುಣಿದಾಡ್ತಿದ್ಲು, ಈಗ ಸೊಸೆನೇ ಅತ್ತೆ ದಾರಿಗೆ ಹೋಗ್ತಿದ್ದಾಳೆ. ಗೂಬೆ, ಎಲ್ಲೋ ಇದ್ಯಾ ನೀನು? ಅಲ್ಲ, ನಾ ಬದುಕಿದ್ದೀನ ಸತ್ತಿದ್ದೀನ ಅಂತ ಕೇಳೋದಕ್ಕಾದ್ರೂ ಫೋನ್ ಮಾಡಬಾರ್ದ? ಮೀಟ್ ಮಾಡೋದು ದೂರದ ಮಾತು, ಅಟ್ಲೀಸ್ಟ್ ಒಂದು ಫೋನ್ ಆರೂ ಮಾಡಬಾರ್ದ? ಅದೇ ಅಣ್ಣ ಅದಕ್ಕೇನ ನೋಡು, ಈಗಷ್ಟೇ ಪ್ರಪೋಸ್ ಮಾಡಿಕೊಂಡು ಇಬ್ರು ಲವ್ವಲ್ಲಿ ಬಿದ್ದಿದ್ದಾರೆ, ಆದರೆ ಯಾವಾಗಲೂ ಅಂಟ್ಕೊಂಡೇ ಇರ್ತಾರೆ. ಆದರೆ ಇಲ್ಲಿ ಅಲ್ಲ, ಈಗ ಏನಾಯ್ತು ಅಂತ ಕೋಪ ಮಾಡ್ಕೊಂಡಿದ್ಯಾ? ಯಾಕೆ, ನಿನಗೆ ಗೊತ್ತಿಲ್ವಾ ನಾನು ನನ್ನ ಪಾಡಿಗೆ ಓದ್ಕೋತಾ ಇದ್ದೀನಿ. ಇದ್ದಕ್ಕಿದ್ದಂಗೆ ಏನಾಯ್ತು? ನಿನ್ನೆ ರಾತ್ರಿ ಸರಿಯಾಗಿ ಮಾತಾಡಿದ್ವಲ್ಲ. ನಿನ್ನೆ ರಾತ್ರಿಯಿಂದ ಇವಾಗಿನವರೆಗೂ ನನ್ನ ನೆನಪೇ ಆಗಿಲ್ಲ ಅಲ್ವಾ ನಿಂಗೆ? ಆಗಿದೆಯಾ ಕಣೆ? ಮತ್ತೆ ಫೋನು ಇಲ್ಲ, ಅಟ್ಲೀಸ್ಟ್ ಒಂದು ಮೆಸೇಜ್ ಯಾರು ಮಾಡೋಕ್ಕಾಗ್ಲಿಲ್ವಾ? ಓಹ್, ಅದಾ ವಿಷಯ. ನಿನಗೆ ಗೊತ್ತಲ್ಲ ರೀತು ನಾನು ಏನು ಮಾಡ್ತಾ ಇರ್ತೀನಿ ಅಂತ. ಗೊತ್ತಿದೆ ಪುಣ್ಯಾತ್ಮ, ಆದರೆ ಅದ್ರ ಜೊತೆ ನೀನು ನನಗೂ ಸ್ವಲ್ಪ ಟೈಮ್ ಕೊಡಬೇಕಲ್ಲ. ನೀನೇನು ಗಂಟೆ ಗಟ್ಟಲೆ ಮಾತಾಡಬೇಡ, ಅಟ್ಲೀಸ್ಟ್ ಫೋನ್ ಮಾಡಿ. ಹಾಯ್ ಚಿನ್ನ, ಏನು ಮಾಡ್ತಿದ್ಯಾ, ಊಟ ಆಯ್ತಾ ಅಂತ ಕೇಳೋಕ್ಕಾಗಲ್ವಾ? ಅದಕ್ಕೂ ಏನು ದೊಡ್ಡ ರೋಗ ನಿನಗೆ? ಹಾಯ್ ಚಿನ್ನ, ಊಟ ಮಾಡಿದ್ಯಾ? ಏನು, ನನ್ನೇ ಇಮಿಟೇಟ್ ಮಾಡ್ತಿದ್ಯಾ? ನೋಡು, ಕೇಳಿದ್ರು ಬೈತ್ಯಾ, ಕೇಳಿಲ್ಲ ಅಂದ್ರು ಬೈತ್ಯಾ. ನಾನ್ ಹೇಳದ್ಮೇಲೆ ನೀನ್ ಕೇಳೋದಲ್ಲ, ನೀನಾಗಿ ನೀನೇ ಫೋನ್ ಮಾಡಿ ಕೇಳ್ಬೇಕು. ಆಯ್ತು, ನಾನಾಗಿ ನಾನೇ ಕೇಳ್ತಾ ಇದ್ದೀನಿ. ಊಟ ಮಾಡಿದ್ಯಾ? ಹಲೋ, ಇಷ್ಟೊತ್ತಲ್ಲಿ ಯಾರು ಊಟ ಮಾಡ್ತಾರೆ? ಅದು ಮಧ್ಯಾಹ್ನನೇ ಆಯ್ತು. ಸರಿ, ಏನ್ ಮಾಡ್ತಾ ಇದೀಯಾ? ನಿನ್ನ ಮಿಸ್ ಮಾಡ್ಕೋತಿದ್ದೀನಿ. ಅದು ಬಿಟ್ಟು ನನ್ಗೇನ್ ಬೇರೆ ಕೆಲಸ ಇದೆ? ಮೂರ್ ಹೊತ್ತು ರಾಖಿ 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 ಅಂತ ಜಪ ಮಾಡೋದೇ ನನ್ನ ಕೆಲಸ. ನಗ್ಬೇಡ ನೀನು, ಇಡಿಯಟ್. ನನ್ನ ಸಂಕಟ ನನಗೆ. ಎಲ್ಲರೂ ಬಾಯ್ ಫ್ರೆಂಡು ಅವ್ರ ಹುಡುಗಿ ಹಿಂದೆ ಬಿದ್ದು ಗೋಳಾಡ್ತಾ ಇರ್ತಾರೆ, ಆದರೆ ಇಲ್ಲಿ ನಾನು ನಿನ್ನ ಹಿಂದೆ ಬಿದ್ದು ಗೋಳಾಡ್ತಾ ಇದ್ದೀನಿ. ಎಲ್ಲ ನನ್ನ ಕರ್ಮ. ನಾನು ಎಲ್ಲ ಹುಡುಗರ ಥರ ಅಲ್ಲ ರೀತು, ಸ್ವಲ್ಪ ಡಿಫ್ರೆಂಟು, ನಿನಗೆ ಗೊತ್ತಲ್ವಾ? ಏ ಹೋಗಲೋ, ಸುಮ್ಮನೆ ಏನೇನೋ ಹೇಳ್ತೀಯ. ಸರಿ, ಮತ್ತೆ ಮನೇಲಿ ಎಲ್ಲರೂ ಹೇಗಿದ್ದಾರೆ? ಅಮ್ಮ ಹೇಗಿದ್ದಾರೆ? ನೋಡ್ದ್ಯಾ ನೋಡ್ದ್ಯಾ, ಅಷ್ಟೊತ್ತಿಂದ ಮಾತಾಡ್ತಾ ಇದ್ದೀನಿ, ನಾನು ಹೇಗಿದ್ದೀನಿ ಅಂತ ಕೇಳ್ತಿಲ್ಲ, ಆದರೆ ಅಮ್ಮ ಹೇಗಿದ್ದಾರೆ ಅಂತ ಕೇಳ್ತಿದ್ಯಾ.
ಮನೇಲಿ ಅಮ್ಮ ಅನ್ನೋರಿದ್ರೆ ನೀನು ಚೆನ್ನಾಗಿರ್ತೀಯ ಅನ್ನೋ ಕಾನ್ಫಿಡೆನ್ಸ್ ಕಣೆ ನನಗೆ. ಏನೋ ಒಂದು ಹೇಳಿ ನನ್ನ ಕರಗಿಸ್ಬಿಡ್ತೀಯ ಅಲ್ಲ? ಮನೇಲಿ ಎಲ್ಲರೂ ಚೆನ್ನಾಗಿದ್ದಾರೆ, ಅಮ್ಮನೂ ಚೆನ್ನಾಗಿದ್ದಾರೆ. ಏನ್ ಗೊತ್ತಾ, ಅಣ್ಣ ಅತ್ತಿಗೆಗೆ ಪ್ರಪೋಸ್ ಮಾಡ್ಬಿಟ್ಟ. ಈಗಂತೂ ಅವರಿಬ್ರು ಎಷ್ಟು ಚೆನ್ನಾಗಿದ್ದಾರೆ ಗೊತ್ತಾ, ನೋಡಕ್ಕೆ ಎರಡು ಕಣ್ಣು ಸಾಲದು. ವಾವ್ ರೀತು, ನಿಜಾನ? ಅವತ್ ಬಂದಿದ್ರು, ಸತ್ಯನ್ ಬಗ್ಗೆ ಎಲ್ಲ ವಿಚಾರಿಸ್ಕೊಂಡೇ ಹೋಗಿದ್ರು. ಹೂ ಕಣೋ, ಅವರಿಬ್ರು ನೋಡ್ತಾ ಇದ್ರೆ ನನ್ಗೆ ನೀನೇ ನೆನ್ಪಾಗ್ತೀಯ. ಏನೋ ಮಾಡೋದು, ಕಾಯ್ಬೇಕು. ಇಷ್ಟೊಂದು ಅರ್ಜೆಂಟು ಒಳ್ಳೇದಲ್ಲ. ಹೋಗಲ್ಲ, ಹೋಗಿ ಹೋಗಿ, ನಿನ್ನ ಕೇಳ್ತಾ ಇದೀನಲ್ಲ. ಆಮೇಲೆ ಸತ್ಯಾತ್ಗೆ ಏನಾದ್ರು ನಿನಗೆ ಫೋನ್ ಮಾಡಿದ್ರೆ ನಮ್ಮ ಅಣ್ಣನ ಚೆನ್ನಾಗಿ ನೋಡ್ಕೋಬೇಕು ಅಂತ ಹೇಳ್ಬಿಡು. ಹಾಗೆ ನೀನು ನನ್ನನ್ನು ಚೆನ್ನಾಗಿ ನೋಡ್ಕೊಳ್ಳೋದನ್ನ ಕಲ್ತ್ಕೊ. ಆಯ್ತಾಯ್ತು, ನಿಮ್ಮ ಅಪ್ಪಣೆ. ಸರಿ, ನನಗೆ ಇಡ್ತೀನಿ, ಬಾಯ್. ಆಹಾ ಜಗ, ದಿವ್ಯಾ ನಿನ್ನ ಬದುಕಲ್ಲಿ ವಾಪಸ್ ಬಂದಿದ್ದೇ ಬಂದಿದ್ದು ನಿನ್ನ ಲಕ್ಕೆ ಕುಲಾಯಿಸ್ಬಿಡ್ತು ಕಣ. ದಿವ್ಯಾ, ನಿನ್ನ ಪಾಲಿಗೆ ಅದೃಷ್ಟ ದೇವತೆ. ಆ ಪಾಲ ಕೊಟ್ಟ ಚೆಕ್ಕನ್ನ ನಂಬ್ಕೊಂಬಿಟ್ಟು ಬ್ಯಾಂಕಲ್ಲಿ ಅಲ್ಲಿ ಇಲ್ಲಿ ಸಾಲ ಮಾಡಿ ಇಡೀ ದುಡ್ಡನ್ನೇ ಕಳ್ಕೊಂಬಿಟ್ಟೆ. ಈಗ ವ್ಯಾಮಾರ ಕಳ್ಕೊಂಡು ದುಡ್ಡಿನ ಜೊತೆಗೆ ಇನ್ನು ಜಾಸ್ತಿ ದುಡ್ಡು ಬಂದ್ಬಿಡುತ್ತೆ. ಆಹಾಹಾ, ಒಂದು ಕೈದು ಪಟ್ಟು ದುಡ್ಡು ಮಾಡ್ಕೊಳ್ಳೋ ಅವಕಾಶ ಸಿಕ್ಬಿಟ್ಟೈತೆ. ದೇವರೇ, ನೀನೇ ಗ್ರೇಟು. ನನ್ನ ಪುಡ್ಗಾಸ್ ಏನಾದರೂ ಚಿಟ್ಕೊಂಡಲ್ಲಿ ಇನ್ವೆಸ್ಟ್ ಮಾಡಿದ್ದಿದ್ರೆ ಇವರು ಪುಡ್ಕಾಸ್ ಸಿಕ್ತಿತ್ತು. ಈಗ ಆ ಪುಡ್ಗಾಸ್ ಜೊತೆನಲ್ಲಿ ಆ ದಿವ್ಯಲ್ಲ ದೊಡ್ಡ ದುಡ್ಡನ್ನು ಹಾಕಿಬಿಟ್ಟು ಐದು ಪಟ್ಟು ಲಾಭ ಜೊತೆನಲ್ಲಿ ಕಮಿಷನ್ನು. ಹಬ್ಬ 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 ಹಬ್ಬ, ನನ್ನ ಜೀವನನೇ ಸಟ್ಲಾಗ್ಬಿಡ್ತು. ಲೇ ಜಗ್ಗ, ಕೂತಲ್ಲಿ ಶ್ರೀಮಂತ ಆಗ್ಬಿಟ್ಟಲ್ಲೋ. ಇವತ್ತು ಈ ಕಳಕದಯ್ಯ, ನಾಳೆ ಬಾದಾಮಿ, ಬಾದಾಮಿಲೆ ಬಂದು. ರಾಮ, ಈ ಹುಡುಗಿ ಕಾಟ ತಡ್ಕೊಳಕ್ಕಾಗ್ತಿಲ್ಲಪ್ಪ ನನಗೆ. ಅಲ್ಲ, ಪ್ರೀತಿ ತೋರಿಸೋ ನೆಪದಲ್ಲಿ ನನ್ನ ಪ್ರಾಣನೇ ಹೆಣ್ತಾ ಇದ್ದಾಳಲ್ಲ. ಎಲ್ಲ ಕಡೆ ಅತ್ತೆ ಸೊಸೆ ಕಾಟ ಕೊಡ್ತಿದ್ರೆ ನಮ್ಮ ಮನೇಲಿ ಸೊಸೆನೇ ಅತ್ತೆ ಕಾಟ ಕೊಡ್ತಾ ಇದ್ದಾಳೆ. ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ನೋ ಇಂಥ ಸೊಸೆನ ಪಡೆಯೋದಕ್ಕೆ. ಪ್ರೀತಿಯ ಅತ್ತೆಗೆ ಪ್ರೀತಿಪೂರ್ವಕ ಆಲಿಂಗನಗಳು. ಓ, ಈ ಹುಡುಗಿದ ಈ ಕೆಲಸ ನನಗೆ ಲೆಟ್ರ್ ಬರೆದಿಟ್ಟು ಹೋಗ್ತಾಳ. ಪ್ರೀತಿಪೂರ್ವಕ ನಮಸ್ಕಾರಗಳು ಅಂತ ಹೇಳೋದು ಬಿಟ್ಟು ಪ್ರೀತಿಪೂರ್ವಕ ಆಲಿಂಗನಗಳಂತೆ. ಕರ್ಮ ಕರ್ಮ. ಶೀ, ನಿಮ್ಮ ಮೇಲೆ ಸದಾ ಗೌರವ ಇದ್ದೇ ಇರುತ್ತೆ ಅತ್ತೆ. ಅದು ಪ್ರೀತಿಯಿಂದ ಬರ್ತಿರೋದು, ಅದಕ್ಕೆ ಹಾಗಿದೆ. ಅತ್ತೆ, ನೀವು ನನ್ನ ಮೇಲೆ ಕೋಪ ಮಾಡ್ಕೊಳ್ಳಿ, ಬೈರಿ, ಅದೆಲ್ಲನೂ ನನಗೆ ಪ್ರೀತಿಯ ಸುರಿಮಳೆ ಥರನೇ ಕಾಣುತ್ತೆ. ನನಗದೆಲ್ಲನೂ ಇಷ್ಟ. ನೀವು ಹಾಗೆ ನಾನು ನಿಮ್ಮ ಮುದ್ದಿನ ಸೊಸೆ ಅಂತ ಒಪ್ಕೊಂಡು ಇನ್ನಷ್ಟು ಮತ್ತಷ್ಟು ಪ್ರೀತಿ ಕೊಡಿಯತ್ತೆ. ಇಂತಿ ನಿಮ್ಮ ಪ್ರೀತಿಗಾಗಿ ಕಾಯುತ್ತಿರುವ ನಿಮ್ಮ ಮುದ್ದಿನ ಸೊಸೆ ಸತ್ಯ. ಛೇ,
ಏನಾಗಿದೆ ಈ ಹುಡುಗಿಗೆ? ಯಾಕೆ ಹೀಗೆ ಹುಚ್ಚುಚ್ಚಾಗಿ ಆಡ್ತಿದ್ದಾಳೆ? ಓ, ಹೀಗೆಲ್ಲ ಮಾಡಿದ್ರೆ ನನ್ನ ಮನಸ್ಸು ಗೆಲ್ಲಬಹುದು ಅಂತ ಅನ್ಕೊಂಡಿದ್ದಾಳೆ. ಆದ್ರೆ ಈ ಸೀತಾ ಅಷ್ಟು ಸುಲಭವಾಗಿ ಯಾರಿಗೂ ಒಲಿಯಲ್ಲ, ಅದರಲ್ಲೂ ನಿನಗಂತೂ ಸಾಧ್ಯನೇ ಇಲ್ಲ ಹುಡುಗಿ. ಅದೇನ್ ಮಾಡ್ತೀಯೋ ಮಾಡ್ಕೊ, ನೋಡೇ ಬಿಡೋಣ ನಾನಾ ನೀನಾ ಅಂತ. ನೀವ್ ಕೋಪ ಮಾಡ್ಕೊಂಡ್ರು ಪರವಾಗಿಲ್ಲ ಅತ್ತೆ, ನಿಮ್ ಗಮನ ನನ್ ಮೇಲೆ ಹೋಗ್ತಿದ್ಯಲ್ಲ, ನನಗ್ ಅಷ್ಟೇ ಸಾಕು. ನಿಧಾನವಾಗಾದ್ರೂ ಪರವಾಗಿಲ್ಲ, ಆದ್ರೆ ಖಂಡಿತ ನೀವ್ ನನ್ನ ಇಷ್ಟಪಡೋ ತರ ಆಗೇ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಅಣ್ಣ ಅಣ್ಣ, ಒಂದು ನಿಮಿಷ, ನಾನು ಹೇಳ್ತೀನಿ. ಕಾರ್ತಿಕ, ಒಂದು ಸತ್ಯ ಹೇಳ್ತೀನಿ ಕೇಳು. ಮನೆಯಲ್ಲಿ ನಮ್ಮ ಹೆಂಡತಿ ಯಾವಾಗಲೂ ನಗನಗುತ್ತಾ ಇದ್ದರೆ, ಅವ್ರು ಚೆನ್ನಾಗಿದ್ದರೆ ನಾವು ಸೂಪರಾಗಿರ್ತೀವಿ. ಅವ್ರನ್ನ ಯಾವತ್ತೂ ಚೆನ್ನಾಗಿಟ್ಕೋಬೇಕು. ಕರೆಕ್ಟ ಅಣ್ಣ? ಅಷ್ಟೇ ಅಲ್ಲ ಕಣ, ಸುಖ ಸಂಸಾರಕ್ಕೆ 12 ಸೂತ್ರಗಳು ಅಂತ ಹೇಳ್ತಾರೆ. ಅದಲ್ಲ, ಸುಖ ಸಂಸಾರಕ್ಕೆ ಇರೋದು ಒಂದೇ ಒಂದು ಸೂತ್ರ. ಏನು ಗೊತ್ತಾ? ಹೆಂಡತಿನ ಚೆನ್ನಾಗಿ ನೋಡ್ಕೋಬೇಕು, ಅದೇ ಸೂತ್ರ. ನಾನು ಅದೇ ಹೇಳಿದ್ದು. ನೋಡು, ನಾನು ಅವ್ರ ಮಾತು ಹೇಳ್ತೀನಿ. ಈ ಹೆಂಡತಿರನ್ನ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಏನಾದರೂ ಪಟ್ಟೆ ನೀನು ಕೆಟ್ಟೆ. ಯಾಕೆಂದರೆ ಈ ಜನ್ಮಕ್ಕೆ ಅವ್ರು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯನೇ ಇಲ್ಲ. ಈ ಕ್ಷಣ ಇದ್ದಾಗ ಇನ್ನೊಂದು ಕ್ಷಣ ಅವ್ರು ಇರೋದೇ ಇಲ್ಲ. ಅದಕ್ಕೆ ಯಾವತ್ತೂ ಅವ್ರನ್ನ ಪ್ರೀತಿ ಮಾಡ್ತಾನೇ ಇರಬೇಕು. ಅವ್ರಿಗೆ ನನ್ನ ಗಂಡ ಯಾವತ್ತೂ ನನ್ನನ್ನೇ ಪ್ರೀತಿಸ್ತಾನೆ ಅನ್ನೋ ಫೀಲ್ ಕೊಡಬೇಕು ಕಾರ್ತಿಕ್. ಅಷ್ಟೇ ಅಲ್ಲ ಕಣಯ್ಯ, ಅವ್ರೇನೇ ತಪ್ಪು ಮಾಡಿದ್ರು ಅದನ್ನು ಎತ್ತಿ ತೋರಿಸೋದಕ್ಕೆ ಹೋಗಬಾರ್ದು. ಆದಷ್ಟು ಅವ್ರನ್ನ ಸಮಾಧಾನ ಪಡಿಸೋದಕ್ಕೆ ಪ್ರಯತ್ನ ಪಡಬೇಕು. ಅಕಸ್ಮಾತ್ ನಮ್ಮಿಂದ ಏನಾದರೂ ತಪ್ಪಾಯಿತು ಅನ್ಕೋ, ಇಮ್ಮಿಡಿಯೇಟಾಗಿ ಅವ್ರನ್ನ ಹೋಗಿ ಅವ್ರ ಕೈ ಕಾಲು ಹಿಡಿದು ಕ್ಷಮೆ ಕೇಳಿ ಅದನ್ನು ಓಕೆ ಮಾಡಿಸ್ಕೊಂಡ್ಬಿಡ್ಬೇಕು. ಅಕಸ್ಮಾತ್ ಇಲ್ಲ ಅನ್ಕೋ, ಮನೇಲಿ ಮಹಾಯುದ್ಧವೇ ಆಗೋಗ್ಬಿಡುತ್ತೆ. ಹ್ಞೂ, ಅವಳ ಇಷ್ಟ ಕಷ್ಟಗಳನ್ನ ನೋಡ್ಕೋಬೇಕು, ಬರ್ತ್ಡೇನ ಆಚರಿಸ್ಬೇಕು, ಮ್ಯಾರೇಜ್ ಆನಿವರ್ಸರಿನ ಮರೀಲೇಬಾರದು. ಹ್ಞೂನಪ್ಪ, ಕರೆಕ್ಟಾಗಿ ಹೇಳಿದೆ ಅಣ್ಣ. ನಮಗೆ ಮುಖ್ಯವಾದವ್ರಿಗೆ ನಾವು ಆ ಟೈಮ್ ಕೊಡಲೇಬೇಕು. ನಾನು ಅವಳಿಗೆ ಟೈಮ್ ಕೊಡೋಕೆ ರೆಡಿ ಆಗಿದ್ದೀನಿ, ಆದರೆ ಅವಳೇ ನನಗೆ ಟೈಮ್ ಕೊಡ್ತಾ ಇಲ್ವಲ್ಲ. ನೋಡು ಕಾರ್ತಿಕ್, ಪ್ರತಿ ಹೆಂಡತಿಗೂ ತನ್ನ ಗಂಡ ಜೊತೇಲಿರಬೇಕು. ಬೆಳಿಗ್ಗೆ ಎದ್ದಾಗ ಒಂದು ಚಿಕ್ಕ ವಾಕಿಂಗ್ ಮಾಡಬೇಕು, ಸಂಜೆ ಬಂತಿದ್ದಾಗೆ ಆಚೆ ಹೋಗಿ ಏನೋ ಸ್ವಲ್ಪ ತಿನ್ಕೊಂಡು ಬರಬೇಕು. ಯಾವತ್ತೋ ಒಂದು ದಿನ ಸಿನಿಮಾ ಕರ್ಕೊಂಡೋಗಿ ಬಂದುಬಿಟ್ರೆ ನನ್ನ ಗಂಡನೇ ಸರ್ವಸ್ವ ಅಂತ ಖುಷಿಯಾಗ್ಬಿಡ್ತಾರೆ. ಯಾವತ್ತೋ ಒಂದು ದಿವಸ ಅಂತಲ್ವೋ, ವಾರಕ್ಕೆ 2 ದಿವಸ ಸಿನಿಮಾ ತೋರಿಸ್ಲೇಬೇಕು. ಆಯ್ತು, ವಾರಕ್ಕೆ 2 ಸಿನಿಮಾ ಅನ್ಕೋ. ಅಷ್ಟೇ ಅಲ್ಲ, ಆವಾಗವಾಗ ಕೇಳ್ತಿರ್ತಾಳೆ, ಕೈಗೊಂದೆರಡು ಬಂಗಾರದ ಬಳೆ, ಒಂದು ಬಂಗಾರದ ಚೈನು ಕೊಡಿಸ್ಬಿಟ್ರೆ. ನಿಜ ಹೇಳಬೇಕು ಅಂತಂದರೆ ಹೆಣ್ಮಕ್ಕಳಿಗೆ ದೊಡ್ಡ ದೊಡ್ಡ ಆಸೆಗಳಿರಲ್ಲ ಕಣೋ, ಎಲ್ಲ ಚಿಕ್ಕ ಚಿಕ್ಕವೇ. ನೀನು ಅದನ್ನು ಪೂರೈಸಿಲ್ಲ ಅನ್ಕೋ, ದೊಡ್ಡ ರಾಧಾ ಅಂತ ಆಗ್ಬಿಡುತ್ತೆ. ಎಲ್ಲ ನಮ್ಮ ಕೈಯಲ್ಲೇ ಇದೆ. ಇಲ್ಲಿ ಕೇಳು ಕಾರ್ತಿಕ್, ಕೆಲವು ಗಂಡಸರು ತಮ್ಮ ಹೆಂಡತಿರ ಮೇಲೆ ಸುಮ್ಮನೆ ಸಿಟ್ಟಾಗೋದು, ಸುಮ್ಮನೆ ಏನೋ ಜೋಕ್ ಮಾಡೋದು, ಅವನ್ನೆಲ್ಲ ಮಾಡ್ತಾ ಇರ್ತಾರೆ. ಅಂಥವ್ರ ಮಾತನ್ನ ನೀನು ಕೇಳಬೇಡ. ಯಾಕೆಂದರೆ ಅವ್ರಿಗೆ ತಮ್ಮ ಹೆಂಡತಿರನ್ನ ಚೆನ್ನಾಗಿ ನೋಡ್ಕೊಳ್ಳೋಕೆ ಬಂದಿರೋದೇ ಇಲ್ಲ. ಅದಕ್ಕೆ ಸುಖ ಸುಮ್ಮನೆ ಅವ್ರ ಮೇಲೆ ಆರೋಪ ಮಾಡ್ತಾರೆ. ಈಗ ನಮ್ಮ ಲಕ್ಷ್ಮಣನ ನೋಡು, ಊರು ಬಿಳಿನ ಜೊತೆ ಯಾವ ರೀತಿ ಅನ್ಯೋನ್ಯವಾಗಿರ್ತಾನೆ ನೋಡು. ಅವಳು ಹೇಳಿದಕ್ಕೆಲ್ಲ ಹ್ಞೂ ಅಂದ್ಕೊಂಡು ಎಲ್ಲವನ್ನೂ ಪಾಲಿಸ್ತಾನೆ. ಎಷ್ಟು ಡೌ ಮಾಡ್ತೀಯ ಅಣ್ಣ, ನಿನ್ನ ಅದಕ್ಕೆ ನಾನು ನೋಡೆ, ನಾನು ಊರು ಮೇಳ ಇರುತ್ತೆ ಇರೋದು. ಅಯ್ಯೋ ಸುಮ್ಮನೆ ಇರೋ, ನಾಚಿಕೆ ಆಗತ್ತಂಗಾರ ಹೇಳಬೇಡ. ನೋಡೋ ಕಾರ್ತಿಕ್, ಒಬ್ಬ ಹೆಣ್ಣು ಮಗಳು ತನ್ನ ಮನೆ ಹೆತ್ತವ್ರನ್ನ ಎಲ್ಲ ಬಿಟ್ಟು ನಮ್ಮ ಮನೆಗೆ ಬಂದಿರ್ತಾಳೆ.
ಅವಳನ್ನ ಚೆನ್ನಾಗಿ ನೋಡ್ಕೊಳ್ಬೇಕಾದ್ದು ನಮ್ಮ ಕರ್ತವ್ಯ ಕಣ. ಆ ಕರ್ತವ್ಯದಲ್ಲಿ ಕಿಂಚಿತ್ ಲೋಪ ಆದರೂ ನಮ್ಮ ಮನೆ ಮುಳುಗೋಗ್ಬಿಡುತ್ತೆ ಕಣ. ಸೊಸೆನ ಗೃಹಲಕ್ಷ್ಮಿ ಅನ್ನೋದು ಅದಕ್ಕೆ ದೇವತೆ ಅಂತಿರೋ ಆ ಹುಡುಗಿ ನಮ್ಮ ಮನೆಗೆ ಸೊಸೆಯಾಗಿ ಬಂದಿದ್ದಾಳೆ ಕಣ. ಅವಳನ್ನ ಚೆನ್ನಾಗಿ ನೋಡ್ಕೊಳ್ಳೋ. ಖಂಡಿತವಾಗ್ಲೋಪ, ನೀವು ಹೇಳಿದ್ದನ್ನೆಲ್ಲ ನಾನು ಮನಸ್ಸಲ್ಲಿ ಇಟ್ಕೋತೀನಿ. ಮನಸ್ಸಲ್ಲಿ ಇಟ್ಕೊಂಡ್ರೆ ಸಾಲದು ಕಣಯ್ಯ, ಅದನ್ನ ಪಾಲಿಸ್ಬೇಕು. ಆಯ್ತಪ್ಪ, ಪಾಲಿಸ್ತೀನಿ. ನಿನ್ ಮಗ ಅಲ್ವಾ ಅಣ್ಣ, ಚೆನ್ನ ಪಾಲಿಸ್ತಾನೆ. ಅವ್ನು ನಿನಗೂ ಮಗ ಅಲ್ವಾ? ಯಾರಿಲ್ಲ ಅಂದ್ರು.